ಹಾಯ್ ಎವ್ರಿವನ್, ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್. ಇವತ್ತು ನಾನು ಆನಿಯನ್ಸ್ ಮತ್ತು ಗಾರ್ಲಿಕ್ ಇಲ್ದಿರೋ ಹಾಗೆ ಹೀರೆಕಾಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಪಪ್ಪು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈಸಿ ಮೆಥಡಲ್ಲಿ. ಫಸ್ಟ್ ಒಂದು ಕುಕ್ಕರಲ್ಲಿ ಒಂದು ಹಿಡಿಯಷ್ಟು ತೊಗರಿಬೇಳೆ, ಒಂದು ಹಿಡಿಯಷ್ಟು ಹೆಸರುಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಎರಡು ಬೇಳೆಯನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದನ್ನು ಅದನ್ನು ವಾಶ್ ಮಾಡಿಕೊಂಡು ಅದರಲ್ಲಿ ನೀರನ್ನು ಹಾಕಿಬಿಟ್ಟು ಹೀರೆಕಾಯನ್ನು ಈ ರೀತಿ ಹೆಚ್ಕೊಂಡಿದ್ದೀನಿ. ಸಿಪ್ಪೆಯನ್ನು ತೆಗೆದುಬಿಟ್ಟು ಆ ಕ್ಯೂಬ್ಸನ್ನು ಹಾಕಿಬಿಟ್ಟು ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ಅದನ್ನು 3-4 ವಿಸಿಲ್ ಮಾಡ್ಕೋಬೇಕು. ಅದಾಗೋಷ್ಟೊತ್ತಿಗೆ ನಾವು ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ 1 ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊತಾ ಇದ್ದೀನಿ. ಉದ್ದಿನ ಬೇಳೆಯನ್ನು ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಇದು ತುಂಬ ಉದ್ದಿನ ಬೇಳೆ ಹಾಕಿರೋದ್ರಿಂದ ತುಂಬ ಡಿಫ್ರೆಂಟಾಗಿರುವಂಥ ಫ್ಲೇವರ್ ಕೊಡುತ್ತೆ. ನಾವು ನಾರ್ಮಲಾಗಿ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳಲ್ಲ ಅಲ್ವಾ, ಇದು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲೀಸ್ ಮತ್ತು ಅಲ್ಲ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಕೂಲ್ ಆದಮೇಲೆ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡಿ ರೆಡಿ ಇಟ್ಕೊಳ್ಳೋಣ. ಹಾಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಅದೇ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಜೀರಿಗೆ, ಸಾಸಿವೆ ಮತ್ತು ರೆಡ್ ಚಿಲ್ಲೀಸ್, ಕರಿಬೇವು ಸೊಪ್ಪು ಮತ್ತು ಹಿಂಗೆ ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊಂಡು ಸೈಡಿಗೆ ಇಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಕುಕ್ಕರ್ ರೆಡಿಯಾಗಿದೆ. ಈ ರೀತಿ ಅದು ಸಾಫ್ಟಾಗಿ ಬೆಂದಿರುತ್ತಲ್ಲ, ಇದನ್ನು ಒಂದು 80% ಅಷ್ಟು ನಾವು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದು ನಿಮಗೆ ಪುಲ್ಕಾಗೆ, ಚಪಾತಿಗೇನು ಚೆನ್ನಾಗಿರುತ್ತೆ, ಅಥವಾ ರೈಸ್ಗೆ ಕೂಡ ಚೆನ್ನಾಗಿರುತ್ತೆ. ನಾರ್ಮಲಾಗಿ ನೀವು ರೊಟೀನಾಗಿ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ಬೋದು. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈ ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಕೊಬ್ಬರಿ, ಉದ್ದಿನ ಬೇಳೆ ಅದೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಖಾರ, ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ ಅಲ್ಲಿ ಗ್ರೈಂಡರ್ನಲ್ಲಿ ಹಾಕ್ಕೊಂಡಿರ್ತೀವಿ ಮಿಕ್ಸಿಯಲ್ಲಿ. ನೋಡಿ, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋದ್ರಿಂದ ನೀವು ಗ್ರೀನ್ ಚಿಲ್ಲೀಸ್ನ ನೋಡಿ ಹಾಕ್ಕೋಬೋದು. ಸ್ವಲ್ಪ ಪೆಪ್ಪರ್ ಕೂಡ ಖಾರ ಇರುತ್ತೆ, ಸೊ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಂಡ್ಬಿಟ್ಟು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹುಳಿಗೆ ನಾನು ಇಲ್ಲಿ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಬಾಯ್ಲ್ ಆಗಿದ್ದು ಆದಮೇಲೆ ಲಾಸ್ಟ್ಗೆ ನಾವು ಆಫ್ ಮಾಡೋ ಸ್ಟೇಜಲ್ಲಿರುವಾಗ ಲೆಮನನ್ನು ಹಾಕ್ಕೋಬೇಕು. ಫಸ್ಟ್ಗೆ ಹಾಕ್ಕೋಬೇಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದು ಬಾಯ್ಲ್ ಆಗೋಕ್ಕೆ ಬಿಟ್ಟಮೇಲೆ ಲಾಸ್ಟ್ಗೆ ಸ್ವಲ್ಪ ಲೆಮನ್ ಜ್ಯೂಸನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಆಫ್ ಮಾಡಿದರೆ ನಿಮಗೆ ಪಪ್ಪು ರೆಡಿ ಆಗುತ್ತೆ. ಇದರಲ್ಲಿ ಆನಿಯನ್ಸ್ ಆಗಲಿ ಮತ್ತು ಗಾರ್ಲಿಕ್ ಯಾರು ತಿನ್ನೋದಿಲ್ಲ ಅಲ್ಲ ಅವರು ಈ ರೀತಿ ಮಾಡ್ಕೋಬೋದು. ನಾವು ಲಾಸ್ಟ್ಗೆ ಒಗ್ಗರಣೆ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡಿದರೆ ನಮಗೆ ಹೀರೆಕಾಯಿ ಪಪ್ಪು ರೆಡಿ ಆಯಿತು. ಇದನ್ನು ಚಪಾತಿ ಜೊತೆ ಆದರೂ ತಿನ್ಬೋದು, ಅಥವಾ ರೈಸ್ ಜೊತೆ ಆದ್ರೂ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಖಂಡಿತ ಒಂದ್ಸತಿ ಟ್ರೈ ಮಾಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್, ಬಾಯ್.